ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಟೊಮೆಟೊ ಬಸ್ಸಾರನ್ನು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ನಾನಿಲ್ಲಿ 5 ಹುಳಿ ಟೊಮೆಟೊವನ್ನು ತೊಗೊಂಡಿದ್ದೀನಿ. ನೀವು ಸಿಹಿ ಟೊಮೆಟೊವನ್ನು ತೊಗೊಂಡ್ರೆ ಸ್ವಲ್ಪ ಹುಣಸೆ ಹಣ್ಣು ಬಳಸಬೇಕಾಗತ್ತೆ. ನಾನಿದನ್ನು ವಾಶ್ ಮಾಡಿಕೊಂಡು ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕಿ ಈ ಟೊಮೆಟೊವನ್ನು ನಾನೀಗ ಗ್ಯಾಸ್ ಮೇಲೆ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಟೊಮೆಟೊ ಬೆಂದಿದೆ. ಬೆಂದಿರುವಂತಹ ಟೊಮೆಟೊವನ್ನು ಪಕ್ಕಕ್ಕೆ ಇಟ್ಟು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಳ್ತಾ ಇದ್ದೀನಿ. ಪ್ಯಾನ್ ಕಾದಿರೋದ್ರಿಂದ ಇದಕ್ಕೆ 8 ರಿಂದ 10 ಒಣಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ. ಖಾರ ಕಡಿಮೆ ಉಪಯೋಗಿಸೋರಾದರೆ ನೀವು ಸ್ವಲ್ಪ ಕಡಿಮೆ ಒಣಮೆಣಸಿನಕಾಯಿನೂ ಸಹ ತೊಗೋಬಹುದು. ಸೊ ಈ ಥರ ಫ್ರೈ ಮಾಡಿರುವಂಥ ಒಣಮೆಣಸಿನಕಾಯಿನ ಡೈರೆಕ್ಟ್ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಪ್ಯಾನಲ್ಲಿ ಮತ್ತೆ ನಾನು 1 ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1/2 ಸ್ಪೂನಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಎರಡೂ ಪದಾರ್ಥಗಳನ್ನು ಸಹ ಫ್ರೈ ಮಾಡಿಕೊಂಡು ನಾನು ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಅದೇ ಪ್ಯಾನಿಗೆ 1 ಮೀಡಿಯಂ ಈರುಳ್ಳಿಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಪ್ಯಾನ್ಗೆ ಸೇರಿಸ್ಕೊಂಡು ಈ ಈರುಳ್ಳಿಯ ಹಸಿ ವಾಸನೆ ಹೋಗಿ ಕೆಂಪು ಬಣ್ಣ ಬರೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು 1 ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ. ಆ ಬೆಳ್ಳುಳ್ಳಿ ಹೆಸಳನ್ನು ಸಹ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದನ್ನು ಸಹ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಂದ್ರೆ ನಾನು ಸುಮಾರು 2 ಟೇಬಲ್ಸ್ಪೂನಷ್ಟು ಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಬಸ್ಸಾರು ಅಂದರೆ ಕೊತ್ತಂಬರಿ ಸೊಪ್ಪು ತುಂಬ ಇಂಪಾರ್ಟೆಂಟು. ಹಾಗಾಗಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಇಷ್ಟು ಗ್ರೈಂಡ್ ಆಗಿದೆ. ಈಗ ಇದಕ್ಕೆ ನಾನು ಏನು ಬೇಸ್ ಇಟ್ಕೊಂಡಿದ್ದೆ ಅಲ್ಲ ಟೊಮೆಟೊ, ಆ ಟೊಮೆಟೊವನ್ನು ಸೇರಿಸ್ಕೊಂಡು ನಾನೀಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ತುಂಬ ಚೆನ್ನಾಗಿ ಸಣ್ಣದಾಗಿ ಪೇಸ್ಟ್ ಆಗಿದೆ. ಈಗ ನಾನು ಇದಕ್ಕೆ ಬಸ್ಸಾರನ್ನು ಮಾಡೋದಕ್ಕೆ ಗ್ಯಾಸ್ ಮೇಲೆ ಪಾತ್ರೆನ ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ 1/4 ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನಾನು ಕರಿಬೇವು ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸಾಸಿವೆ ಮತ್ತು ಕರಿಬೇವನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡಿಕೊಂಡು ಇದಕ್ಕೆ ನಾನೀಗ ಆಲ್ರೆಡಿ ರುಬ್ಬಿರುವಂತಹ ಮಸಾಲೆಗೆ ನೀರನ್ನು ಸೇರಿಸಿ ಯಾವ ಹದಕ್ಕೆ ನಮಗೆ ಬಸ್ಸಾರು ಬೇಕೋ ಆ ಹದಕ್ಕೆ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಇದನ್ನು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಹದ, ಇದು ತುಂಬ ಗಟ್ಟಿಯಾಗೂ ಇಲ್ಲ, ಹಾಗೆ ತುಂಬ ತೆಳುವಾಗೂ ಇಲ್ಲ. ನಿಮಗೇನಾದರೂ ಇದು ಸ್ವಲ್ಪ ತೆಳುವು ಬೇಕು ಅಂದರೆ ನೀರನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು. ಗಟ್ಟಿ ಬೇಕು ಅಂದರೆ ನೀರನ್ನು ಸ್ವಲ್ಪ ಕಡಿಮೆ ಸೇರಿಸ್ಕೋಬೋದು. ಅದೇ ನಾನು ತೋರಿಸ್ತಾ ಇರುವಂಥದ್ದು ಪರ್ಫೆಕ್ಟ್ ಅಳತೆ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮಾಡ್ತಾ ಇರುವಂತಹ ಬಸ್ಸಾರಿಗೆ ಸುಮಾರು 2 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡ ನಂತರ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಕೊಟ್ಕೊಂಡು ನಾವು ಇದನ್ನು 1 ಕುದಿ ಬರೋವರೆಗೂ ಕುದಿಯೋದಕ್ಕೆ ಬಿಡಬೇಕು. ಜಾಸ್ತಿ ಕುದಿಸುವಂಥ ಅವಶ್ಯಕತೆ ಇಲ್ಲ. ನೋಡಿ, ಈಗ 1 ಕುದಿ ಬಂದಿದೆ. ನಾನು ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಕುದಿಸಿದ್ರೆ ಸಾಕಾಗತ್ತೆ, ಬಸ್ಸಾರು ಈಗ ರೆಡಿ ಆಯಿತು. ಈಗ ನಾನು ಇದನ್ನು 1 ಸರ್ವಿಂಗ್ ಬೌಲಿಗೆ ತಗೊಳ್ತಾ ಇದ್ದೀನಿ. ನೀವು ಬಸ್ಸಾರಿನ ಕಲರು ಸಹ ನೋಡ್ಬೋದು, ತುಂಬ ಕಲರ್ಫುಲ್ಲಾಗಿ ಆಗಿದೆ. ಟೇಸ್ಟು ಅಷ್ಟೇ, ನೀವು ತರಕಾರಿ ಕಾಳು ಸೊಪ್ಪಿನ ಬಸ್ಸಾರು ಮಾಡಿರಬಹುದು, ಬಟ್ ಈ ಟೊಮೆಟೊ ಬಸ್ಸಾರು ಅದೆಲ್ಲದಕ್ಕಿಂತಲೂ ತುಂಬ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಈ ರೆಸಿಪಿಯನ್ನು ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಟೊಮೆಟೊ ಬಸ್ಸಾರು ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿರುವಂತಹ ರೆಸಿಪಿ ಆಗಿರುತ್ತೆ. ಹಾಗೆ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಇದುವರೆಗೂ ನಮ್ಮ ವಿಡಿಯೋ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು.